ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲ ಬಾರಿಗೆ ಎಐಸಿಸಿ ಅಧ್ಯಕ್ಷ ಸ್ಥಾನ ಪಟ್ಟವನ್ನ ಗಿಟ್ಟಿಸಿಕೊಂಡಿದ್ದಾರೆ. ಅದಾದ ನಂತರ ರಾಜ್ಯಕ್ಕೆ ಮೊದಲನೇ ಬಾರಿಗೆ ಇವತ್ತು ಬರ್ತಿದ್ದಾರೆ. ಇವತ್ತು ಮಧ್ಯಾಹ್ನ ಕಾಂಗ್ರೆಸ್ ಸರ್ವೋದಯ ಸಮಾವೇಶ ಇದೆ. ಬೆಂಗಳೂರಿಗೆ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಮೊದಲ ಬಾರಿಗೆ ಆಗಮಿಸುತ್ತಿದ್ದಾರೆ. ಬೆಳಗ್ಗೆ 10:55ಕ್ಕೆ ಆಗಮಿಸಲಿರುವ ಮಲ್ಲಿಕಾರ್ಜುನ ಖರ್ಗೆ ಅರಮನೆ ಮೈದಾನದಲ್ಲಿ सर्वोदय समावेश जो भर्जरी स्वागत है खर्गे खर्गे स्वागत के कांग्रेस नायक भर्जरी सिद्धते नडेसिदारे. बेंगलुरिन अरमने मैदान बृहत् वेदिके कूड़ा सज्जागिदे. सर्वोदय समावेश के 50,000 कार्यकर्तरु भागियागुत्तारे. वेदिके मेले 100 प्रमुख नायकरिगे आसनद व्यवस्थेयन्नु कूड़ा माडलागिदे. समावेशदल्लि एआईसीसी पदाधिकारिगळु शासकरु संसदरु ಜೊತೆಗೆ ರಂದೀಪ್ ಸುರ್ಜೇವಾಲಾ ಮಾಜಿ ಸಿಎಂ ಸಿದ್ದರಾಮಯ್ಯ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ. ಏನಬ್ರು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಸೇರಿದಂತೆ ಹಲವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ. ಈಗಾಗಲೇ ಚುನಾವಣೆ ಹತ್ತಿರ ಸಮೀಪಿಸುತ್ತಿದ್ದಂತೆ ಒಂದಷ್ಟು ಸಮಾವೇಶಗಳು, ಪಾದಯಾತ್ರೆಗಳು ಎಲ್ಲವೂ ಕೂಡ ಈ ಎಲ್ಲಾ ಚಟುವಟಿಕೆಗಳು ಕೂಡ ಗರಿಗೆದರವೇ ನಾವು ನೋಡ್ತಿದ್ದೀವಿ. ಮೂರೂ ಪಕ್ಷದಲ್ಲೂ ಕೂಡ ಇನ್ನು ಕಾಂಗ್ರೆಸ್ ನಲ್ಲಿ ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಆಯ್ಕೆ ಆಗ್ತಾರೆ ಕನ್ನಡಿಗನಾಗಿ. ಈಗ ಅದೇ ಒಂದು ಒಂದು ಪ್ಲಸ್ ಪಾಯಿಂಟ್ ಆಯ್ತು ಕಾಂಗ್ರೆಸ್ ಗೆ. ಎಲ್ಲ ಒಂದು ಕಡೆ ಹಿಂದುಳಿದ ಜನದ ಒಂದು ಮತಗಳನ್ನು ಸೆಳೆಯೋದಾಗಿರಬಹುದು, ಅದರ ಜೊತೆಗೆ ಕಾಂಗ್ರೆಸ್ ತಮ್ಮ ವರ್ಚಸ್ಸನ್ನು ತೋರಿಸೋದಕ್ಕೆ ಹೊರಟಿರುವಂಥದ್ದು. ಇವತ್ತು ಅರಮನೆ ಮೈದಾನದಲ್ಲಿ ಕಾಂಗ್ರೆಸ್ ಸರ್ವೋದಯ ಸಮಾವೇಶ ಇದೆ. ಈಗಾಗಲೇ ಭರ್ಜರಿ ಸಿದ್ಧತೆಯನ್ನ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಿದ್ದಾರೆ. ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರಲಿ, ಅವರು ನಿಮ್ಮನ್ನೇ ಮಾರಾಟ ಮಾಡಿಬಿಡ್ತಾರೆ. ಹುಷಾರ್, ಫ್ರೀಡಂ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ.